नमस्कार गुड मॉर्निंग नईन एम बिग ब्रेकिंग न्यूज के स्वागत नान पृथ्वीराज हारनहल्ले प्रीतिसो नाटक हलवु युवतियरिगे वंचने प्रकरण हासन वरदियागिदे ओर्व युवतियन्न नंबिसलिक्के मत्तोब्बळ मेले हल्लेयन्न माडिदारे पागल प्रेमी हासनद सकलेशपुरदल्लोंदु लव गलाटे हल्ले केस वरदियागिदे प्रीति नाटकवाडि युवतिगे चित्रहिंसेयन्न कोट्टिद्द शरत्तन्नवनु रूम नली ओर्व युवती जोते शरत् गलाटियन्न किरातक रंपाटवन्न माडिदाने गलाटे माडिदन्न इन्नोर्व प्रेयसिगे तोर्सिद्दानंते इवनु वीडियो काल इन्नोब्ब प्रेयसिगे तोर्सिद्दाने शरत् आग शरत् जोते रंपाट माडिद युवती वंचने हल्ले आरोपद मेले किरातक शरत्नन्न बंधन माडलागिदे इदे रीति हलवरिगे वंचिसिरुवंत आरोप ईतन मेलिदे संबंध सकलेशपुर मूलद इब्बरु युवतियरु प्रत्येक दूरन्नु कोट्टिद्दारे दौर्जन्यक्के ओळगादंत युवती कूड पोलीस ठाणेगे दूरन्नु कोट्टिद्दाळे प्रीतिसुव नाटकवाडि लैंगिक दौर्जन्यवन्न माडिद्दाने इवनु किरातक हण पडेदु वंचनेयन्न कूड माडिद्दाने इवनु अंत दूरन्नु कोडलागिदे नवंबर 29 रंदु शरत्तन्न बंधिसिदरु सकलेशपुर ग्रामांतर पोलीसरु ಮೊನ್ನೆ ಅದೊಂದು ಭೂಮಿ ಹುಡುಗಿ ಇದ್ದಾಳೆ ಅವಳು ಅವಳ ಮದುವೆ ಆಗಿ ಅವನ ಗಂಡ ಏನೋ ಸತ್ತೋಗಿದ್ದಾನಂತೆ ಅವನ ಜೊತೆ ಅಫೇರ್ ಇಟ್ಕೊಂಡಿದ್ದ ನನಗೆ ಗೊತ್ತಿಲ್ಲ ನಾನು ಸಡನ್ ಆಗಿ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಗೊತ್ತಾಯ್ತು ಇದ್ಯಾವ ಹುಡುಗಿ ಅಂತ ನಾನು ಅದಕ್ಕೆ ನಾನು ಇದ್ಯಾವ ಹುಡುಗಿ ಅಂತ ಫಾಲೋ ಮಾಡಿದ್ದೆ ಅದಕ್ಕೋಸ್ಕರ ಅವಳೇ ಮೆಸೇಜ್ ಮಾಡಿದ್ಲು ನನಗೆ ನನ್ನ ಹುಡುಗನ್ ಫಾಲೋ ಮಾಡಿರೋ ಹುಡುಗಿರನ್ನೆಲ್ಲ ನೀನ್ ಯಾಕೆ ಫಾಲೋ ಮಾಡಿದ್ಯಾ ಅಂತ ನನಗೆ ಅವಳು ಮೆಸೇಜ್ ಮಾಡಿದ್ಲು ಅದಕ್ಕೆ ನನಗೆ ಶಾಕ್ ಆಯ್ತು ಇದೇನು ಈ ತರ ಮಾತಾಡ್ತಿದ್ದಾಳೆ ನನ್ನ ಜೊತೆ ಇಷ್ಟೊಂದು ಚೆನ್ನಾಗೆಲ್ಲ ಇದ್ದು ಯಾವ ಹುಡುಗಿ ಬಂದ್ಲು ಮಧ್ಯದಲ್ಲಿ ಅಂತ ಆಮೇಲೆ ನಾನು ಹೇಳ್ದೆ ಇಲ್ಲಪ್ಪ ನನ್ನ ಜೊತೆ ಈ ತರ ಎಲ್ಲ ಇದ್ದಾನೆ ಅವನು ಹಂಗೆ ಹಿಂಗೆ ಅಂತ ಮಾತಾಡ್ದೆ ನಾನು ಹೋದ್ಮೇಲೆ ಫುಲ್ಲು ಹೊಡೆದಿ ನನಗೆ ಫುಲ್ ಟಾರ್ಚರ್ ಕೊಟ್ಟ ಅವನ ಮನೆಗೆ ಫುಲ್ ಟಾರ್ಚರ್ ಕೊಟ್ಟ ನನಗಷ್ಟೇ ಅವನು ಆ ಹುಡುಗಿ ಮತ್ತೆ ಅವನ ಶರತ್ ಸೇರ್ಕೊಂಡು ವಿಡಿಯೋ ಕಾಲ್ ಎಲ್ಲ ಮಾಡ್ಕೊಂಡು ನಗಾಡ್ತಿದ್ರು ಆಮೇಲೆ ನನ್ನ ಮೇಲೆ ರೇಪ್ ಎಲ್ಲ ಮಾಡೋಕ್ಕೆಲ್ಲ ಪ್ರಯತ್ನ ಪಟ್ಟಿದ್ದಾನೆ ಮೊನ್ನೆ ಅದೊಂದು ಭೂಮಿ ಹುಡುಗಿ ಇದ್ದಾಳೆ ಅವಳು ಅವಳ ಮದ್ವೆ ಆಗಿ ಅವನ ಗಂಡ ಏನೋ ಸತ್ತೋಗಿದ್ದಾನಂತೆ ಅವನ ಜೊತೆ ಅಫೇರ್ ಇಟ್ಕೊಂಡಿದ್ದ ನನಗೆ ಗೊತ್ತಿಲ್ಲ ನಾನು ಸಡನ್ ಆಗಿ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಗೊತ್ತಾಯ್ತು ಇದ್ಯಾವ ಹುಡುಗಿ ಅಂತ ನಾನು ಅದಕ್ಕೆ ನಾನು ಇದ್ಯಾವ ಹುಡುಗಿ ಅಂತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೃಷ್ಣಮೂರ್ತಿ ನೋಡ್ತಾ ಇದ್ವಿ ಕಿರಾತಕ ಶರತ್ನ ಬಗ್ಗೆ ಅವನು ಯಾವ ರೀತಿಯಾಗಿ ವಂಚನೆ ಮಾಡಿದ್ದಾನೆ ಲವ್ ಸೆಕ್ಸ್ ದೋಖ ನಡೆದಿದೆ ಇಲ್ಲಿ ಅನ್ನುವಂಥದ್ದನ್ನು ಎರಡು ಪ್ರತ್ಯೇಕ ದೂರು ದಾಖಲಾಗಿದೆ ಇನ್ನು ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾನಂತೆ ಈ ಶರತ್ನ ಹಿನ್ನೆಲೆ ಏನು ಏನು ಕೆಲಸ ಮಾಡಿಕೊಂಡಿದ್ದ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಏನು ಗೊತ್ತಾಗ್ತಾ ಇದೆ ಏನು ಬಾಯ್ಬಿಡಿಸಿದ್ದಾರೆ ಪೊಲೀಸರು ಖಂಡಿತವಾಗಿ ಪ್ರತಿ ಈ ಒಂದು ಅಮಾನುಷ ಘಟನೆ ನಡೆದಿರ್ತಕ್ಕಂಥದ್ದು ಸಕಲೇಶಪುರ ತಾಲೂಕಿನಲ್ಲಿ ಈ ಒಂದು ಘಟನೆ ನಡೆದಿದೆ ಆ ಸಕಲೇಶಪುರ ತಾಲೂಕಿನಲ್ಲಿ ಇಬ್ಬರು ಯುವತಿಯವರಿಗೆ ಈ ಶರತ್ ಎಂಬ ಯುವಕ ಈಗ ವಂಚನೆಯನ್ನ ಮಾಡಿರ್ತಕ್ಕಂಥದ್ದು ಈಗ ಮೊದಲನೇ ಯುವತಿ ಏನಿದ್ದಾರೆ ನಮ್ಗೆ ಈಗಷ್ಟೇ ಮಾತಾಡಿದಂತಹ ಯುವತಿ ಆಕೆ ಸುಮಾರು 2-3 ವರ್ಷದಿಂದ ಶರತ್ ಅವರ ಸಂಪರ್ಕದಲ್ಲಿದ್ದಾರೆ ಆಕೆ ಸಾಮಾಜಿಕ ಜಾಲತಾಣದಲ್ಲಿ ಶರತ್ಗೆ ಪರಿಚಯ ಆದ ನಂತರದಲ್ಲಿ ಇಬ್ಬ ನಿನ್ನ ಪ್ರೀತಿ ಮಾಡ್ತೀನಿ ಎಂಬಂತಹ ವಿಚಾರದಲ್ಲಿ ಆಕೆಯನ್ನು ನಂಬಿಸಿ 2-3 ವರ್ಷ ಸಂಪರ್ಕದಲ್ಲಿಟ್ಕೊಂಡು ಆಕೆಯಿಂದ ಒಂದಷ್ಟು ಹಣವನ್ನು ಕೂಡ ಆತ ಕಸ್ಕೊಂಡಿದ್ದಾನೆ ಎಂಬಂತ ಆರೋಪವನ್ನ ಆಕೆ ಕೂಡ ಮಾಡ್ತಾಳೆ ಆದ್ರೆ ಇನ್ನೊಬ್ಬ ಯುವತಿ ಶಿವಮೊಗ್ಗ ಮೂಲದ ಯುವತಿಯನ್ನು ಕೂಡ ಈತ ಇವಳ ಸಂಪರ್ಕದಲ್ಲಿ ಇರುವಾಗಲೇ ಆಕೆಯನ್ನು ಕೂಡ ಲವ್ ಮಾಡ್ತೀನಿ ಎಂಬಂತಹ ವಿಚಾರದಲ್ಲಿ ಆಕೆಯನ್ನು ಕೂಡ ನಂಬಿಸಿ ಮೋಸ ಮಾಡಿದ್ದಾನೆ ಎಂಬಂತಹ ಮತ್ತೊಂದು ಪ್ರತ್ಯೇಕ ಪ್ರಕರಣ ಈಗ ಮತ್ತು ಸಕಲೇಶಪುರ ನಗರ ಠಾಣೆಯಲ್ಲಿ ದಾಖಲಾಗಿದೆ ಈತನನ್ನ ನವೆಂಬರ್ 29 ತಾರೀಕು ಪೊಲೀಸರು ಕೂಡ ಬಂಧಿಸಿ ಜೈಲಿಗೆ ಕಟ್ಟಿದ್ದಾರೆ ಈ ಇಬ್ಬರ ನಡುವೆ ಏನು ವಿಚಾರಕ್ಕೆ ಗಲಾಟೆ ಶುರುವಾಯಿತು ಅಂತ ಹೇಳಿದ್ರೆ ಶಿವಮೊಗ್ಗ ಮೂಲದ ಯುವತಿಯನ್ನ ನಂಬಿಸ್ಲಿಕ್ಕೋಸ್ಕರವಾಗಿ ಸಕಲೇಶಪುರ ಮೂಲದ ಯುವತಿಯನ್ನ ತನ್ನ ಮನೆಗೆ ಕರೆಸ್ಕೊಂಡು ನಿನ್ನ ಪ್ರೀತಿ ಮಾಡ್ತೀನಿ ಎಂಬಂತ ವಿಚಾರದಲ್ಲಿ ಆಕೆಯನ್ನ ನಂಬಿಸಿ ಮನೆಗೆ ಕರೆಸ್ಕೊಂಡು ವಿಡಿಯೋ ವಾಟ್ಸ್ಆಪ್ ನಲ್ಲಿ ವಿಡಿಯೋ ಕಾಲ್ ಅನ್ನ ಮಾಡುವ ಮೂಲಕ ಶಿವಮೊಗ್ಗ ಮೂಲದ ಯುವತಿಗೆ ಇವಳ ನಾನು ಪ್ರೀತಿ ಮಾಡ್ತಿಲ್ಲ ಇವಳಿಗೆ ಯಾವ ರೀತಿ ಹಿಂಸೆ ಕೊಡ್ತೀನಿ ನೋಡು ನಾನು ಇವಳ ಪ್ರೀತಿ ಮಾಡ್ತಿಲ್ಲ ಸುಮ್ಮನೆ ಇವಳನ್ನ ಬಳಸ್ಕೊಂಡಿರೋದು ಅಷ್ಟೇ ಎಂಬಂತಹ ಮಾಹಿತಿ
ಅಷ್ಟೇ ಒಂದು ಸಂದೇಶವನ್ನ ಆಕೆಗೆ ರವಾನೆ ಮಾಡುವ ಉದ್ದೇಶದಿಂದ ಈತ ಮೊದಲನೇದಾಗಿ ಸಕಲೇಶ್ಪುರ ಯುವತಿಗೆ ಹಿಂಸೆಯನ್ನ ಕೊಟ್ಟಿದ್ದಾನೆ. ಆದ್ರೆ ಈಗ ಇಬ್ರು ಕೂಡ ಎಚ್ಚೆತ್ಕೊಂಡಿದ್ದು, ಈಗ ಸಕಲೇಶ್ಪುರ ಪೊಲೀಸ್ ಠಾಣೆಯಲ್ಲಿ ಇಬ್ರು ಕೂಡ ಪ್ರಕರಣ ದಾಖಲಿಸಿದ್ದು, ಇದರಿಂದ ಆದಂತಹ ಮೋಸಕ್ಕೆ ನಮಗೆ ನ್ಯಾಯವನ್ನ ಒದಗಿಸಿಕೊಡ್ಬೇಕು ಎಂಬಂತಹ ಮನವಿಯನ್ನು ಕೂಡ ಮಾಡಿದ್ದಾರೆ. ಈಗ ಹಾಸನ ಪೊಲೀಸರು ಇದನ್ನ ನವೆಂಬರ್ 29 ತಾರೀಕಿಗೆ ಜೈಲಿಗೆ ಕಟ್ಟುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಪೃಥ್ವಿ. ಓಕೆ, ಧನ್ಯವಾದ ಕೃಷ್ಣಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.